ಬಸ್ ಪ್ರಯಾಣ ಮಾಡ್ಕೊಂಡು ಹೊಂಟಾರಲ್ಲ, ತುದಿ ಬುಡಾನೆ ಇಲ್ದೇ ಇರೋಂಥ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಿಂದ ಬಾದಾಮಿ, ಬಾದಾಮಿಯಿಂದ ಕೋಲಾರ, ಕೋಲಾರದಿಂದ ಕುಷ್ಟಗಿ, ಕುಷ್ಟಗಿಯಿಂದ ವರುಣ, ಆ ಬಾದಾಮಿಯಿಂದ ಹಿಡಿದು ಇಲ್ಲಿ ತನಕನು ಕೂಡ ಯಾವ ಕ್ಷೇತ್ರವೂ ಕೂಡ ಅವ್ರಿಗಿನ್ನೂ ತೀರ್ಮಾನ ಆಗದೇ ಇರೋದು ಒಬ್ಬ ಮುಖ್ಯಮಂತ್ರಿ ಆದಂಥ ಕಾಂಗ್ರೆಸ್ಸಿನ ನಾಯಕರಿಗೆ ದಿಕ್ಕೇ ತೋಚ್ದಂಗೆ ಆಗಿದೆ. ಪ್ರಾರಂಭದಲ್ಲಿ ಹೇಳಿದ್ರು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳತ್ತೋ ಆ ಕ್ಷೇತ್ರದ ನಾನು ನಿಲ್ತೀನಿ ಅಂತ. ನೆನ್ನೆ ಹೇಳಿದರೆ ನನ್ನ ಹೆಂಡತಿ ಮತ್ತು ನನ್ನ ಮಗ ಯಾವ ಕ್ಷೇತ್ರ ತೀರ್ಮಾನ ಮಾಡ್ತಾರೋ ಅಲ್ಲಿಂದ ನಿಲ್ತೀನಿ ಅಂತ. ಹಾಗಾಗಿ ಒಂದು ಕ್ಷೇತ್ರವೇ ಸಿಗದೇ ಇರೋಂಥ ಮಾಜಿ ಅಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ಈಗ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಗೆ ಕ್ಷೇತ್ರವನ್ನು ಕೊಡೋ ದಿಕ್ಕಿನಲ್ಲಿ, ಗೆಲ್ಲಿಸ ದಿಕ್ಕಿನಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ. ನಿಮ್ಮ ಬಸ್ ಯಾತ್ರೆ ಯಾವತ್ತು ನಿಲ್ಲಿಸ್ತೀರಿ, ಯಾವ ಕ್ಷೇತ್ರ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೋತೀರಿ, ಇದು ತೀರ್ಮಾನ ಮಾಡೋದು ಯಾರು? ಇದು ಒಂದು ಸೈಡು ಮಾನ್ಯ ಸಿದ್ದರಾಮಯ್ಯನವರು, ಇನ್ನೊಂದು ಸೈಡು ಮಾನ್ಯ ಡಿ ಕೆ ಶಿವಕುಮಾರ್ ನೇರವಾಗಿ ಒಕ್ಕಲಿಗರ ಹತ್ರ ಕೇಳ್ತಾ ಇದ್ದಾರೆ, ನನ್ನನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಇಡೀ ಒಕ್ಕಲಿಗ ಸಮಾಜ ನನ್ನ ಜೊತೆ ಬನ್ನಿ. ಇಷ್ಟು ಜಾತಿ ರಾಜಕಾರಣ ಒಂದು ಕಡೆ ಡಿ ಕೆ ಶಿವಕುಮಾರ್, ಒಂದು ಕಡೆ ಸಿದ್ದರಾಮಯ್ಯನವರು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ರಾಜ್ಯ ಜನ ಇದನ್ನು ಗಮನಿಸಿದ್ದಾರೆ. ಜಾತಿ ಮೀರಿ ಇಡೀ ದೇಶವೇ ನನ್ನ ಮನೆ ಅಂತ ಯೋಚನೆ ಮಾಡಿಕೊಂಡಿರಂಥ ಮನೆ ನರೇಂದ್ರ ಮೋದಿಯವರ ನೇತೃತ್ವಕ್ಕೆ ಕರ್ನಾಟಕ ರಾಜ್ಯ ಜನ ನೂರಕ್ಕೆ ನೂರು ಪೂರ್ಣ ಬಹುಮತ ಕೊಡ್ತಾರೆ. ಈ ವಿಶ್ವಾಸದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಚುನಾವಣೆಗೆ ತುಂಬುತ್ತಾ ಇದ್ದೇವೆ. ಇದು ಕರ್ನಾಟಕ ರಾಜ್ಯದ ಭವಿಷ್ಯದ ವಿಚಾರ, ಅವ್ರ ಮನೆ ಸ್ವಂತದ್ದಲ್ಲ. ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಹೊರಡಿದ್ದು, ನಾನು ಒಂದು 50,000 ಕೋಟಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಅವ್ರ ಸುದ್ದಿ ನಾವು ಬರಲ್ಲ. ಇದು ರಾಜ್ಯದ ವಿಚಾರ, ಇದು ರಾಜ್ಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ಮಧ್ಯೆ ಇರೋಂಥ ಸಂದರ್ಭದಲ್ಲಿ ಮತ್ತೆ ನಮ್ಮ ಸುದ್ದಿ ಯಾಕೆ ಬಂದರು? ನಿಮ್ಮ ಕೋಮುವಾದಿಗಳು ಅಂತ ಹೇಳಂಥ ವ್ಯಕ್ತಿಗಳು ಜಾತಿ ರಾಜಕಾರಣ ಮಾಡ್ತಾ ಇರೋದು ನೇರವಾಗಿ ಜನರ ಮುಂದೆ ಹೇಳಿದೆ, ಇನ್ಯಾರ ಮುಂದೆ ಹೇಳೋಣ? ನಿಮ್ಮ ಮುಖಾಂತರ ಯಾಕೆ? ಸ್ವಲ್ಪ ಕೇಳಪ್ಪ, ಆಯ್ತು ನೀನು ಹೇಳಿದ್ದಲ್ಲ, ಮತ್ತು ಅದನ್ನೇ ನೀವು ವಾದ ಮಾಡಬೇಡ. ನಾನೇನು ಹೇಳಿಕೊಟ್ಟಿದ್ದೀನಿ, ಕೋಮುವಾದಿಗಳು ಅಂತ ರಾಷ್ಟ್ರೀಯವಾದಿಗಳಿಗೆ ನೀನು ಹೇಳಬೇಕಾದ್ರೆ, ನೀನು ಆ ದಿಕ್ಕಲ್ಲಿ ರಾಷ್ಟ್ರೀಯವಾದದ ಇದ್ದಿದ್ದರೆ ನಾನು ನಿಮ್ಮ ಸುದ್ದಿ ಬರ್ತಿರ್ಲಿಲ್ಲ. ನೀವು ಜಾತೀಯತೆ ಮಾಡಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜಾತಿಗೆ ಬಿಸಿ ಬೀಜವನ್ನು ಬಿತ್ತಿ ಲಿಂಗಾಯತರು ಹೊಡೆದು ಪೀಸ್ ಪೀಸ್ ಮಾಡಿದ್ರಿ, ಅದರಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದ್ರಿ, ಸರ್ಕಾರ ಕಳ್ಕೊಂಡ್ರಿ, ಅದಾದ ನಂತರ ಎಲ್ಲ ಜಾತಿಗಳಿಗೂ ಕೂಡ ನಾವು ಒಟ್ಟಾಗಿ ತಗೊಂಡೋಗ್ತೀವಿ ಅಂತ ಹೇಳಿದ್ರಿ. ಈಗ ತುಂಬ ಸ್ಪಷ್ಟವಾಗಿ ಬಹಿರಂಗವಾಗಿ ನೀವು ಒಂದು ಜಾತಿ ಪರವಾಗಿ ಒಕ್ಕಲಿಗರ ಪರವಾಗಿ ಒಬ್ರು ಕುರುಗರ ಪರವಾಗಿ ಒಬ್ರು ಹೊಡೆದಾಗ ನಾವು ಬಿ ಜೆ ಪಿಯವರು ನಾವು ಹೇಳಿದ್ರೆ ಇನ್ಯಾರು ಹೇಳಬೇಕು? ನಮಗೆ ಪೂರ್ಣ ಅಧಿಕಾರ ಇದೆ, ಈ ಜಾತಿವಾದಿ ಪಾರ್ಟಿ ಇದನ್ನು ದೂರ ಇಡಿ, ರಾಷ್ಟ್ರೀಯವಾದಿ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಹೇಳಂತ ಅಧಿಕಾರ ನಮ್ಗಿದೆ, ಹೇಳ್ತೀವಿ. ಏನಪ್ಪ 224ರಲ್ಲಿ ಎಲ್ಲಿ ಅಂತ ನಿಂತರು ಕೂಡ ನಾವಲ್ಲ ಅವ್ರ ಪಕ್ಷದವರೇ ಸೋಲಿಸ್ತಾರೆ. ಕೇಳಿ ಹೇಳ್ತೀನಿ ಬರಿ ದಡ್ಡ ಅಂತ ಏನು, ಒಂದ್ ನಂಬರ್ಗ ಒಂದೇ ಒಂದು ಒಂದು ಅಂಕಕ್ಕೆ ಒಂದ್ ಲೈನ್ ಉತ್ತರ ಕೊಡಿ, ಇದು ನಿಮ್ ಪತ್ರಿಕೆ ಕೊಟ್ಟು ನಡೆಯಲ್ಲ. ನಾನು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿರುವಂತ ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರು ಕೂಡ ದಲಿತರು ಸೋಲಿಸ್ತಾರ ನೇರ? ಯಾಕೆಂತಂದ್ರೆ ಪರಮೇಶ್ವರಿಗೆ ಮುನಿಯಪ್ಪನವ್ರಿಗೆಲ್ಲ ಸೋಲಿಸಂತ ಅನುಭವಿಸ್ತಾನೆ. ನೀನು ನಿಮ್ಗೆ ಸೋಲಿಸ್ಲೇಬೇಕು, ದಲಿತರು ತೀರ್ಮಾನ ಮಾಡಿದ್ದಾರೆ. ಒಕ್ಕಲಿಗರನ್ನ ದೇವೇಗೌಡರನ್ನ ಮುಗಿಸ್ ಬಂದ್ರಿ ಅನ್ನೋದು ಅವ್ರಿಗೆ ಸಿಟ್ಟಿದೆ. ಹಾಗಾಗಿ ಅವರಿಗೆ ಸ್ವಲ್ಪ ಸಮಾಧಾನ ಅಂದರೆ ಈ ರಾಜ್ಯದಲ್ಲಿ ಮುಸಲ್ಮಾನರು ನಮ್ಮ ಪರವಾಗಿದ್ದಾರೆ, ಯಾಕಂದರೆ 18-20 ಜನ ಹಿಂದೂ ಯುವಕರು ಕಗ್ಗೊಲೆಗಳಾಯ್ತಲ್ಲ, ಆ ಧೈರ್ಯದ ಮೇಲೆ ಮುಸಲ್ಮಾನರು ನಮ್ಮ ಜೊತೆಗಿದ್ದಾರೆ ಅಂತ ಇದ್ದಾರೆ, ಅವ್ರ ಲೆಕ್ಕದಲ್ಲಿದ್ದಾರೆ. ಅದಕ್ಕೋಸ್ಕರ ಎಲ್ಲೇ ನಿಂತರೂ ಹಿಂದುಳಿದವರು ದಲಿತರು
ಒಕ್ಕಲಿಗರು ಅವ್ನು ಸೋಲಿಸೇ ಸೋಲಿಸ್ತಾರೆ ಇನ್ಕ್ಲೂಡಿಂಗ್ ಲಿಂಗಾಯತ್. ಯಾಕೆ ಸೋಲಿಸ್ತಾರೆ ಅಂದ್ರೆ ಲಿಂಗಾಯತ್ ಸಮಾಜನ ಹೊಡೆದ್ಬಿಟ್ರು. 824ರಲ್ಲಿ ಎಲ್ಲಿ ನಿಂತರೂ ನಮ್ಗೆ ಸಂತೋಷವೇ. ಆ ನನ್ನ ನೋವೇನು ಅಂದ್ರೆ ಮುಖ್ಯಮಂತ್ರಿ ಆದಂತ ವ್ಯಕ್ತಿ ಮತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇರೋಂಥ ವ್ಯಕ್ತಿಗೆ ಬಸ್ ಪ್ರಯಾಣನೇ ಆಗಿದೆ ವಿನಃ ಎಲ್ಲೂ ಕೂಡ ಒಂದು ಕ್ಷೇತ್ರ ಸಿಕ್ಕಿರಲಿಲ್ಲ ಅಂತ ನನ್ನ ನೋವು ಹೊಟ್ಟೆನೆ. ಹಾ ಏನ್ ಮಾಡ್ತೀರ, ಯಾವ ವಾದಕ್ಕೆ ಯಾವ ತರ್ಕ, ಯಾವ ವಾದಕ್ಕೂ ತರ್ಕವೇ ಇಲ್ಲ ಅವ್ರದ್ದು, ಬಾಯ್ ಬಿಟ್ಟು ಹೇಳ್ತಾ ಇದಾರಲ್ಲ ಅವರು. ಆ ಅಲ್ಲ ನಿಮ್ದೇ ಅನುಭವ ನನಗೂ ಕೂಡ, ಯಾವುದೇ ರಾಜಕಾರಣಿ ಅವನ ಕ್ಷೇತ್ರದಲ್ಲಿ ಚುನಾವಣೆ ಗೆಲ್ಲಿ ಸೋಲಿ ಅಲ್ಲೇ ನಿಂತರೆ ಜನ ನಂಬುತ್ತಾರೆ. ಅವರು ಚಾಮುಂಡೇಶ್ವರ ಸೋತೆ ಅಂತ ಬಾದಾಮಿಗೆ ಹೋಗೋದು, ಬಾದಾಮಿಗೆ ಸೋಲಿಸ್ತಾರೆ ಅಂತ ಅನ್ಕೊಂಡು ಕೋಲಾರಕ್ಕೆ ಬರೋದು, ಕೋಲಾರದಲ್ಲಿ ಈಗಾಗಲೇ ಸೋಲಿಸ್ತೀನಿ ಅಂತ ತೀರ್ಮಾನ ಆಗಿದ್ದರಿಂದ ಕೊಪ್ಪಳಕ್ಕೆ ಹೋಗಿರೋದು, ಕುಷ್ಟಗಿಗೆ ಅಲ್ಲಿ ಒಂಬತ್ತು ಬೇಡ ಅಂತ ಅಂದ್ಕೊಂಡು ಇನ್ನೊಂದು ಕಡೆ ಹೇಳ್ತಾ ಇರೋದು. ಅವರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ, ನಮ್ಮ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿ ದಲಿತರು ಕಮ್ಮಿ ಇದ್ದಾರೆ, ಎಲ್ಲಿ ಹಿಂದುಳಿದವ್ರ ಕಡಿಮೆ ಇದ್ದಾರೆ, ಎಲ್ಲಿ ಒಕ್ಕಲಿಗರು ಅಥವಾ ಲಿಂಗಾಯತರು ಕಡಿಮೆ ಇದ್ದಾರೆ. ಇಂಥ ಕ್ಷೇತ್ರವನ್ನು ಹುಡುಕಿ ಅತಿ ಹೆಚ್ಚು ಮುಸಲ್ಮಾನರಂತ ಕ್ಷೇತ್ರ ಹುಡುಕ್ತಾ ಇದ್ದಾರೆ ಅವರು. ಬಿಜೆಪಿ ಕಮ್ಮಿನೇ ಇಲ್ಲ, 224 ಕ್ಷೇತ್ರದಲ್ಲೂ ಕೂಡ ಬರಲಿ ಅಂತ ಕಾಯ್ತಾ ಇದ್ದೀವಿ. ಎಲ್ಲೂ ಕೂಡ ನಾವು ಬೇಕು ಅನ್ನೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ನಾನು ಹೇಳಿದೆ ಸಂಕಲ್ಪ ಯಾತ್ರೆದು ಪ್ರಾರಂಭಕ್ಕೆ, ನಮ್ಮ ನಿರೀಕ್ಷೆಗೆ ಮೀರಿ ಜನ ನಮಗೆ ಬೆಂಬಲ ಕೊಟ್ಟಿರೋ ಕಾರಣ ಏನು ಅಂದರೆ ನಾವು ಎಂದೂ ಕೂಡ ದಲಿತ ವಿರೋಧಿಗಳಲ್ಲ. ದಲಿತರು ಮೋಸ ಮಾಡಿದ್ರು ದಲಿತರು ಕಾಯ್ತಾ ಇದ್ದಾರೆ. ನಾವು ಲಿಂಗಾಯತರು ವಿರೋಧಿ ಅಲ್ಲ, ಎರಡೆರಡು ಗುಂಪು ಮಾಡಲಿಲ್ಲ, ಅದಕ್ಕೋಸ್ಕರ ಲಿಂಗಾಯತರು ಕಾಯ್ತಾ ಇದ್ದಾರೆ. ದೇವೇಗೌಡರು ಮೋಸ ಮಾಡಿ ಬಂದಿಂತ ಒಕ್ಕಲಿಗರು ಕಾಯ್ತಾ ಇದ್ದಾರೆ. ಹಿಂದುಳಿದವ್ರು ಹೆಸರು ಹೇಳ್ಕೊಂಡು ಅದ್ರ ಲಾಭ ಮಾಡ್ಕೊಂಡ್ರೆ ಬರಲಿ ಅಂತ ಹಿಂದುಳಿದವ್ರು ಕಾಯ್ತಾ ಇದ್ದಾರೆ. ಎಲ್ಲೂ ಕೂಡ ಅವ್ರು ಗೆಲ್ಲಕ್ಕಾಗಲ್ಲ, ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ಅವ್ರಿಗೆ ಕೇಳಿದ್ರು ನನಗೇನು ಗೊತ್ತು, ನನಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ, ಸೋಲಿಸ್ಬೇಕು ಅಂತ ಆಸೆ. ನಿಲ್ಲಿ ಅವರು, ನನಗೆ ಗೊತ್ತಿಲ್ಲಪ್ಪ ಅವ್ರು ನಿಲ್ತಾರೋ ನಿಲ್ಲೋ ಗೊತ್ತಿಲ್ಲ, ನನ್ನ ಆಸೆ ಅವ್ರು ನಿಂತ್ಕೋಬೇಕು ಎಲ್ಲಾರು. ಹಾ ಅಷ್ಟು ಧೈರ್ಯ ಮಾಡಲ್ಲ ಬಿಡ್ರಿ, ಅಷ್ಟು ಧೈರ್ಯ ಮಾಡಿದ್ರೆ ಏನೇನು ಕಡಿಮೆ ಇತ್ತು. ಹಾ ಅವತ್ತೇ ಹೇಳಿದೆ ನಾನು, ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬಾದಾಮಿ ನಿಲ್ಲಲ್ಲ. ಹೌಸಲ್ಲೇ ಕೇಳಿದ್ದೆ ನಾನು, ನಾನು ಬಾದಾಮಿನೇ ನಿಲ್ತೀನಿ ಅಂದರು. ಇಲ್ಲ ಕೋಲಾರಿಗೆ ಬಂದು ಕೋಲಾರಕ್ಕೆ ಬರ್ತೀನಿ ಅಂತ ಹೇಳಿದೆ ನಾನು, ಮನೆ ಹುಡುಕ್ತಿದ್ದಾರೆ ಅದು ಇದೆ ಅಂತ. ಯಾವ ಕಾರಣಕ್ಕೂ ಕೋಲಾರ ನಿಲ್ಲಲ್ಲ, ಅಲ್ಲಿ ದಲಿತರು ಜಾಸ್ತಿ ಇದ್ದಾರೆ, ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಹಿಂದುಳಿದ ಸಮಾಜ ವರ್ತೂರು ಪ್ರಕಾಶ ಜೊತೆಗಿದೆ, ಅಲ್ಲ ಈ ಕೋಲಾರ ಇಲ್ಲ ಮತ್ತೆಲ್ಲಿ ನನಗೆ ಗೊತ್ತಿಲ್ಲ, ನೀವು ಹೇಳ್ಬೇಕಂತೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.